ಅರಣ್ಯ ಅಧಿಕಾರಿಗಳ ಎಡವಟ್ಟಿಗೆ ದಸರಾ ಆನೆ ಬಲಿಯಾಯಿತು. ಕಾರ್ಯಾಚರಣೆ ವೇಳೆ ದೊಡ್ಡ ಎಡವಟ್ಟೆ ನಡೆದು ಹೋಯಿತು. ಕಾಡಾನೆಯ ಬದಲು ಅರ್ಜುನನಿಗೆ ಅರವಳಿಕೆ ಇಂಜೆಕ್ಷನ್ ನೀಡಲಾಯಿತು. ಹೀಗೆ ನೂರಾರು ಅನುಮಾನಗಳು, ನೂರಾರು ಪ್ರಶ್ನೆಗಳು ಅರ್ಜುನನ ಸಾವಿನ ಹಿಂದೆ ಕೇಳಿ ಬರ್ತಾ ಇದೆ. ಗುರಿ ತಪ್ಪಿ ಅರ್ಜುನನಿಗೆ ಬಿತ್ತ ಅರವಳಿಕೆ ಇಂಜೆಕ್ಷನ್. ಅರವಳಿಕೆ ಇಂಜೆಕ್ಷನ್ ನಿಂದ ಅರ್ಜುನ ನಿತ್ರಾಣವಾಗಿದ್ನ. ಅರ್ಜುನ ನಿತ್ರಾಣವಾಗಿದ್ದಾಗ ಕಾಡಾನೆ ದಾಳಿಯನ್ನ ಮಾಡ್ತಾ, ಕಾಡಾನೆ ಎದುರು ಹೋರಾಡೋದಕ್ಕೆ ಬಲವನ್ನ ಕಳ್ಕೊಂಡಿದ್ದ ಅರ್ಜುನ, ನಡೆಯೋದಿಕ್ಕೂ ಆಗದೆ ಮರಕ್ಕೆ ಒರಗಿಕೊಂಡಿದ್ದ ಅರ್ಜುನಾನೆ ಅರ್ಜುನನ ಸಾವಿಗೆ ಕಾರಣವಾದಂತಹ ಅಧಿಕಾರಿಗಳಿಗೆ ಏನು ಶಿಕ್ಷೆ? ಯಾಕಂದ್ರೆ ಅರ್ಜುನನ ಸಾವಿಗೆ ಕಾರಣ ಆಗಿರುವುದು ಅಧಿಕಾರಿಗಳು ಮಾಡಿರುವಂತಹ ನಿರ್ಲಕ್ಷ್ಯ, ಎಡವಟ್ಟು, ಬೇಜವಾಬ್ದಾರಿತನ. ಈಗಾಗಲೇ ಅಲ್ಲಿ ಕಾವಾಡಿಗರು, ಮಾವುತರು ಕಣ್ಣೀರು ಹಾಕ್ತಾ ಇದ್ದಾರೆ. ನಿನ್ನೆ ಕೂಡ ಅರ್ಜುನ ಇಲ್ಲ ಅಂತ ಗೊತ್ತಾದ ತಕ್ಷಣ ಮಾವುತ ಅಲ್ಲೇ ಕುಸಿದು ಬಿದ್ದಂತಹ ಘಟನೆ ಕೂಡ ನಡೆದಿತ್ತು. ಇಷ್ಟೆಲ್ಲ ಪ್ರೀತಿಯಿಂದ ಇದ್ದು, ಇಷ್ಟು ವರ್ಷಗಳ ಕಾಲ ಅದರ ಜೊತೆನೆ ಇದ್ದು, ಆತನ ಜೊತೆನೆ ಒಂದು ರೀತಿಯಲ್ಲಿ ತಾನು ಇದ್ದಂತಹ ಸಂದರ್ಭದಲ್ಲಿ ಈಗ ಅರ್ಜುನ ಇಲ್ಲ ಅಂತ ಹೇಳಿ ಪ್ರತಿನಿತ್ಯ ಪ್ರತಿ ಕ್ಷಣ ಅವನ ಜೊತೆ ಇದ್ದಂತಹ ಕಾವಾಡಿಗರು ಮಾವುತರಿಗೆ ಹೇಗೆ ಆಗಿರ್ಬೇಡ, ಅವರ ಆಕ್ರಂದನ ಅಲ್ಲಿ ಮುಗಿಲು ಮುಟ್ಟಿರೋದನ್ನು ನಾವು ಇಲ್ಲಿ ಗಮನಿಸಬಹುದು. ಅರ್ಜುನ ಇನ್ನಿಲ್ಲ ಅಂತ ಹೇಳಿ ನೆನೆಸ್ಕೊಳ್ಳೋದಿಕ್ಕೂ ಅವರಿಗೂ ಸಾಧ್ಯ ಆಗ್ತಾ ಇಲ್ಲ. ಆ ಕ್ಷಣದವರೆಗೂ ನಮ್ಮ ಜೊತೆ ಇದ್ದ, ಆದರೆ ಈಗ ನಮ್ಮ ಜೊತೆ ಇಲ್ಲ. ಪ್ರತಿ ಕ್ಷಣ ನಮ್ಮ ಜೊತೆ ಇದ್ದ, ಪ್ರತಿ ದಿನ ಅವರು ಏನು ಹೇಳ್ತಾ ಇದ್ರು ಅದನ್ನು ಚಾಚು ತಪ್ಪದೆ ಪಾಲಿಸ್ತಾ ಇದ್ದ. ಎಂಟು ಬಾರಿ ಅರ್ಜುನ ಚಿನ್ನದ ಅಂಬಾರಿಯನ್ನು ಹೊತ್ತಿದ್ದು ವಿಶ್ವವಿಖ್ಯಾತ ಮೈಸೂರು ದಸರಾದ ಸಂದರ್ಭದಲ್ಲಿ. ಆದರೆ 64 ವರ್ಷದ ಅರ್ಜುನನಿಗೆ ಈ ರೀತಿಯಾಗಿ ಕಾಡಾನೆಗಳನ್ನು ಸೆರೆ ಹಿಡಿಯುವಂತಹ ತರಬೇತಿಯನ್ನು ನೀಡಲಾಗಿತ್ತು. ಅದರಲ್ಲಿ ಆತ ಕ್ಯಾಪ್ಟನ್ ಕೂಡ ಆಗಿದ್ದ. ಹಾಗಾಗಿ ಅನೇಕ ಸಂದರ್ಭಗಳಲ್ಲಿ, ಕಾರ್ಯಾಚರಣೆ ಸಂದರ್ಭದಲ್ಲಿ ಅರ್ಜುನನ್ನೇ ಕರ್ಕೊಂಡು ಹೋಗಲಾಗ್ತದೆ. ಆದರೆ ಈಗ ಈ ಸಲ ಅರ್ಜುನನ್ನು ಕರ್ಕೊಂಡು ಹೋಗೋದು ಸರಿಯಾ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ, ಚರ್ಚೆ ಆಗ್ತಾ ಇದೆ. ಕಾರಣ ಆತನಿಗೆ ವಯಸ್ಸಾಗಿತ್ತು, ವಿಶ್ರಾಂತಿ ಜೀವನ ಮಾಡಬೇಕಾಗಿತ್ತು. ಇಂತಹ ಸಂದರ್ಭದಲ್ಲಿ ಅರ್ಜುನನ್ನು ಕರ್ಕೊಂಡು ಹೋಗಿರುವುದು ಎಷ್ಟರ ಮಟ್ಟಿಗೆ ಸರಿ? ಜೊತೆಗೆ ಅಲ್ಲಿ ಅಧಿಕಾರಿಗಳು ಮಾಡಿದಂತಹ ಎಡವಟ್ಟೆ ಈಗ ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟು ಹಾಕಿರೋದು. ಅರವಳಿಕೆ ಯಾವುದಕ್ಕೆ ಕೊಡಬೇಕಾಗಿತ್ತು, ಅರವಳಿಕೆ ಯಾವುದಕ್ಕೆ ನೀಡಿದ್ರು ಅನ್ನುವಂತಹ ಪ್ರಶ್ನೆಗಳು, ಚರ್ಚೆಗಳು ಆರಂಭ ಆಗಿದೆ. ಜನರ ಆಕ್ರೋಶದ ಕಟ್ಟೆ ಕೂಡ ಈಗಾಗಲೇ ಭುಗಿಲೊಡ್ತಿದೆ. ದಸರಾ ಆನೆಯ ಅರ್ಜುನನ ಸಾವಿನಿಂದ ಜನರು ರೊಚ್ಚಿಗೆದ್ದಿದ್ದಾರೆ. ಅರಣ್ಯಾಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಅಂತ ಹೇಳಿ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಅರ್ಜುನನ ಮೃತದೇಹದ ಬಳಿ ಸಾರ್ವಜನಿಕರು ತೀವ್ರ ಆಕ್ರೋಶವನ್ನು ಹೊರಹಾಕಿದ್ದು, ಆನೆ ತಬ್ಬಿಕೊಂಡು ಅಳ್ತಿದ್ದಾರೆ ಕಾವಾಡಿಗರು, ಮಾವುತರು. ಪ್ರಕರಣವನ್ನು ಸಿಐಡಿಗೆ ವಹಿಸುವಂತೆ ಒತ್ತಾಯವನ್ನು ಮಾಡ್ತಿದ್ದಾರೆ. ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡುವಂತೆ ಜನರು ಆಗ್ರಹ ಪಡಿಸಿದ್ದಾರೆ. ಆನೆ ಸಾವಿಗೆ ನೊಂದು ಕಣ್ಣೀರಿಟ್ಟು ಗೋಳಾಡ್ತಿದ್ದಾರೆ ಅಲ್ಲಿ ಮಾವುತರು, ಕಾವಾಡಿಗರು. ದೃಶ್ಯಗಳಲ್ಲಿ ಕೂಡ ನೀವು ಗಮನಿಸ್ತೀರಿ, ಯಾಕಂದ್ರೆ ತಮ್ಮ ಮನೆ ಮಗನಂತಾನೆ ಇದ್ದಿರೋದು ಅರ್ಜುನ ಅಲ್ಲಿ. ಆನೆಯ ಸಾವಿಗೆ ನೊಂದು ಕಣ್ಣೀರಿಟ್ಟು ಗೋಳಾಡಿದ್ದಾರೆ ಮಾವುತ ಅಭಿನ. ಇನ್ನು ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಸುವರ್ಣಸೌಧದಲ್ಲಿ ಅಧಿವೇಶನದಲ್ಲೂ ಅರ್ಜುನ ಆನೆಯ ಸಾವಿಗೆ ಆಕ್ರೋಶವನ್ನು ವ್ಯಕ್ತಪಡಿಸಿ ವಿಪಕ್ಷ ನಾಯಕ ಅಶೋಕ್ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. MLC ದಿನೇಶ್ ಗೂಳಿಗೌಡ ಕೂಡ ಕಿಡಿಕಾರಿದ್ದಾರೆ. ಸೆಷನ್ನಲ್ಲಿ ಪ್ರಸ್ತಾಪ ಆಗಲಿದೆ ಆನೆ ಸಾವಿನ ವಿಷಯ. ಈಗಾಗಲೇ ಆಕ್ರೋಶವನ್ನು ಹೊರಹಾಕಿದ್ದಾರೆ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು. ಇದೊಂದು ನೋವಿನ ಸಂಗತಿ, ಒಂದು ರೀತಿ ಅದು ಕರ್ನಾಟಕದ ಅಚ್ಚುಮೆಚ್ಚಿನ ಆನೆ ಕೂಡ ಆಗಿತ್ತು. ಯಾಕಂದ್ರೆ ದಸರಾದಲ್ಲಿ ಬರೋವಂಥವರೆಲ್ಲ ಈ ಅರ್ಜುನನ ಬಗ್ಗೆ ಹೆಮ್ಮೆ ಪಡ್ತಾ ಇದ್ರು. ಇವತ್ತು ಅದು ಸತ್ತಿರುವಂಥದ್ದು ಅನುಮಾನ ಹುಟ್ಟು ಹಾಕ್ತಾ ಇದೆ. ಈ ಥರ ಒಂದು ಅಂಬಾರಿ ಬರುವಂಥ ಆನೆಯನ್ನು ಕಾಡಲ್ಲಿ ತಗೊಂಡೋಗಿ ಬೇರೆ ಕಾಡಾನೆಗಳನ್ನು ಪಳಗಿಸುವಂಥ ವಿಚಾರಕ್ಕೆ ಉಪಯೋಗ ಮಾಡಿದ್ದೇ ತಪ್ಪು. ಫಸ್ಟು ಅದು ಮಾಡಬಾರ್ದಾಗಿತ್ತು. ಮತ್ತೆ ಬೇಜವಾಬ್ದಾರಿ, ಇದರಲ್ಲಿ ಅರಣ್ಯ ಇಲಾಖೆಯ ಬೇಜವಾಬ್ದಾರಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದರಿಂದ ಹಲವಾರು ಅನುಮಾನಗಳು ಮೂಡ್ತಾ ಇದೆ. ಅಲ್ಲಿ ಕೊಟ್ಟಿರೋ ಅರವಳಿಕೆ ಸರಿ ಇಲ್ಲ ಅಂತ ಕೆಲವರೆಲ್ಲ ಕಾಮೆಂಟ್ಸ್ ಮಾಡ್ತಾ ಇದ್ದಾರೆ. ಮತ್ತೆ ಈ ಆನೆನ ಯಾಕೆ ಅದು ಆ ಒಂದು ಕಾರ್ಯಕ್ಕೆ ಉಪಯೋಗ ಮಾಡೋದು, ಅದ್ರ ಬಗ್ಗೆ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ. ಇದ್ರ ಬಗ್ಗೆ ತನಿಖೆ ಮಾಡಿ ಸತ್ಯಾಸತ್ಯತೆಯನ್ನು ರಾಜ್ಯದ ಜನತೆಗೆ ತಿಳಿಸ್ಬೇಕು ಮತ್ತು ತಪ್ಪಿತಸ್ಥರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ನಾನು
ಎಲ್ಲರ ಆಗ್ರಹ ಇಷ್ಟೇ ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕು ಇನ್ನು ಮುಂದೆ ಈ ರೀತಿಯಾಗಿ ಆಗದ ಹಾಗೆ ನೋಡಿಕೊಳ್ಳಬೇಕು ಆದರೆ ಅರ್ಜುನ ಅಂತ ನಮಗೆ ಮತ್ತೆ ಬರೋದಿಲ್ಲ ಸೋ ಹಾಗಾದ್ರೆ ಇಲ್ಲಿ ಆಗಿರುವಂತ ಎಡವಟ್ಟೆ ಏನು ಕ್ರಮ ಏನು ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ವನ್ಯಜೀವಿ ತಜ್ಞರಾಗಿರುವ ವಲ್ಲೇಶ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮಸ್ತೆ ಸರ್ ವಲ್ಲೇಶ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಕೇಳಿಸ್ತಾ ಇದೆ ಅರ್ಜುನನ ಸಾವು ಒಂದು ರೀತಿಯಲ್ಲಿ ಇಡಿ ಕರ್ನಾಟಕ ಮತ್ತು ಇಡಿ ವಿಶ್ವವಿಖ್ಯಾತ ಆಗಿದ್ದ ಅರ್ಜುನ ಎಂಟು ಬಾರಿ ಅಂಬಾರಿಯನ್ನು ಹೊತ್ತಿರುವಂತಹ ಅರ್ಜುನ ಇನ್ನಿಲ್ಲ ಅಂತ ಹೇಳೋದಕ್ಕೆ ಕರುನಾಡಿನ ಜನರೇ ಒಂದಷ್ಟು ಆಕ್ರೋಶಗೊಂಡಿದ್ದಾರೆ ದುಃಖ ತಪ್ತರಾಗಿದ್ದಾರೆ ಎಡವಟ್ಟುಗಳ ಬಗ್ಗೆ ಮಾತನಾಡೋದಾದ್ರೆ ಇಲ್ಲಿನ ಬೇಜವಾಬ್ದಾರಿತನದ ಬಗ್ಗೆ ಮಾತಾಡೋದಾದ್ರೆ ಮೇಡಂ ತುಂಬಾ ನೋವಾಗ್ತಾ ಇದೆ ಅರ್ಜುನನ ನಾವು ಪ್ರತಿ ವರ್ಷ ಮೈಸೂರು ಅರಮನೆಯಲ್ಲಿ ಭೇಟಿ ಆಗ್ತಾ ಇದೆ ಮತ್ತೆ ಬಳ್ಳೆ ಕ್ಯಾಂಪಿನ ಅರ್ಜುನ ಇದ್ದ ಆವಾಗ ಆವಾಗ ಹೋಗಿ ನೋಡ್ಕೊಂಡು ಬರ್ತಾ ಇದ್ವಿ ವಿಷಯ ಕೇಳಿ ತುಂಬಾ ಆಘಾತ ಆಯ್ತು ಎರಡನೇದು ಏನಂತಂದ್ರೆ ನಮ್ಮಲ್ಲಿ ಇಲಾಖೆಯಲ್ಲಿ ಕೆಲವು ಲೋಪದೋಷ ಅಂತಂದ್ರೆ ಇಲಾಖೆದೇ ಸಂಪೂರ್ಣ ತಪ್ಪು ಅಂತಾನೂ ಹೇಳಕ್ಕಾಗಲ್ಲ ಇಲಾಖೆದು ತಪ್ಪಿಲ್ಲ ಅಂತಾನೂ ಹೇಳಕ್ಕಾಗಲ್ಲ ಅರ್ಜುನ ರಿಟೈರ್ಡ್ ಆಗಿ 4 ವರ್ಷ ಆಗಿತ್ತು ಅದು ಎಲ್ಲರಿಗೂ ಗೊತ್ತಿತ್ತು ಆಮೇಲೆ ಆನೆ ಕೆಟ್ಟ ಆಪರೇಷನ್ ಮಾಡೋ ಟೈಮ್ ನಲ್ಲಿ ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ ಅಂತ ಇರುತ್ತೆ ಎಸ್ಓಪಿ ಫಾಲೋ ಮಾಡಲೇಬೇಕಾಗುತ್ತೆ ಗೈಡ್ಲೈನ್ಸ್ ಇರುತ್ತೆ ಅದನ್ನ ಫಾಲೋ ಮಾಡಲೇಬೇಕಾಗುತ್ತೆ ಕಾರ್ಯಾಚರಣೆ ರಾತ್ರಿ ಮಾಡಬೇಕಾ ಬೇಡವಾ ಆನೆ ಎಷ್ಟು ದೂರದಲ್ಲಿ ಇದ್ದಾಗ ನಾವು ಅದನ್ನ ಟ್ರಾಂಕ್ವಿಲೈಸ್ ಮಾಡಬೇಕು ನುರಿತ ವೈದ್ಯರು ಬೇಕು ನುರಿತ ವೈದ್ಯರು ಇಲ್ಲ ಅಂತಂದ್ರೆ ಒಂದು ಅಪ್ರೋಚ್ ವೇ ಆಫ್ ಅಪ್ರೋಚ್ ಸರಿಯಿಲ್ಲ ಅಂತಂದ್ರೆ ಈ ತರದ ಒಂದು ಘಟನೆಗಳು ನಡೆಯುತ್ತೆ ಎರಡನೇ ದುರ್ದೈವ ಏನು ಅಂತಂದ್ರೆ ಇಡಿಯಕ್ಕೆ ಹೋಗಿರತಕ್ಕಂತ ಆನೆದು ಪವರ್ ಏನು ನಮ್ಮ ಆನೆಗಳ ಪವರ್ ಎಷ್ಟಿದೆ ಅದರ ಬಲಬಲಗಳನ್ನ ನೋಡಿಕೊಂಡು ಮಾಡಬೇಕಾಗಿರತಕ್ಕಂತ ಕಾರ್ಯಾಚರಣೆ ಇತ್ತು ಮತ್ತೆ ತಪ್ಪಿಸ್ಬೋದಿತ್ತು ಇಂಥ ದುರಂತನ ತಪ್ಪಿಸ್ಬೋದಿತ್ತು ಕಳವಳಕಾರಿ ವಿಷಯ ಏನು ಅಂತಂದ್ರೆ ನಮ್ಮಲ್ಲಿ ಸೆಕೆಂಡ್ ಲೈನ್ ಆಫ್ ಎಲಿಫೆಂಟ್ ದಸರಾಗೆ ಆನೆಗಳು ಕಮ್ಮಿ ಆಗಿದೆ ನಾವು ಹೊರ ರಾಜ್ಯಕ್ಕೆ ಆನೆ ಕೊಡೋದು ನಿಲ್ಲಿಸ್ಬೇಕು ಅಂದ್ರೆ ನಮ್ಮಲ್ಲಿರೋ ಆನೆಗಳನ್ನ ಪಳಗಿಸಿರತಕ್ಕಂತ ಆನೆಗಳಾಗಿರ್ಬೋದು ಮುಂಬರುವ ಕಾರ್ಯಾಚರಣೆಗೆ ನಮಗೆ ಬೇಕಾಗಿರೋ ಆನೆ ಕೊರತೆ ಇದ್ದಾಗ ನಾವು ಅದನ್ನ ಬೇರೆ ಕಡೆ ನಾವು ಶಿಫ್ಟ್ ಮಾಡಿಲ್ಲ ಅಂದಿದ್ರೆ ಕೆಲವು ಆನೆಗಳನ್ನ ನಾವು ಈಗಾಗಲೇ ಬೇರೆ ರಾಜ್ಯಕ್ಕೆ ಕೊಟ್ಟಿದ್ವಿ ಆನೆಗಳನ್ನ ಬಳಸ್ಕೊಂಡಿದ್ರೆ ಬಹುಶಃ ಪ್ರಾಯದ ಆನೆಗಳು ಇರ್ತಿತ್ತು ಅದು ಆ ಆನೆಗಳನ್ನ ನಾವು ಬೇರೆ ರಾಜ್ಯಕ್ಕೆ ಕೊಟ್ಟುಬಿಟ್ಟಿದೀವಿ ಆ ಆನೆಗಳನ್ನೆಲ್ಲಾರು ನಾವು ಉಳಿಸ್ಕೊಂಡಿದ್ರೆ ಅದನ್ನ ಕಾರ್ಯಾಚರಣೆಗೆ ಕಳಿಸಿ ಅರ್ಜುನನ್ನ ರೆಸ್ಟ್ ಅಲ್ಲಿ ಇಟ್ಟಿದ್ರೆ ಬೇರೆ ಕೆಲ್ಸಕ್ಕೆ ಅಂದ್ರೆ ಸಣ್ಣ ಪುಟ್ಟ ಕೆಲ್ಸಕ್ಕೆ ಯೂಸ್ ಮಾಡ್ಬೋದಿತ್ತು ರಿಟೈರ್ಡ್ ಆಗಿರೋ ಆನೆ ಅದು ಆಗ ಇಂತ ಅನಾಹುತಗಳನ್ನ ತಪ್ಪಿಸ್ಬೋದಿತ್ತು ಆಮೇಲೆ ನಮ್ಮಲ್ಲಿ ಡಾಕ್ಟರ್ಗಳ ಕೊರತೆನೂ ಜಾಸ್ತಿ ಇದೆ ಮೇಡಮ್ ನಮ್ಮಲ್ಲಿ ಒಳ್ಳೊಳ್ಳೆ ಡಾಕ್ಟರ್ ಹೇಗೆ ವೈದ್ಯರ ಎಡವಟ್ಟು ಅನ್ನೋದ್ಕಿಂತ ನಮ್ಮಲ್ಲಿ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ಕಮ್ಮಿ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ನೋಡೋದಾದ್ರೆ ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ನಂಬರ್ ಒನ್ ನಾವು ಆನೆ ಆನೆಯ ಇದರಲ್ಲಿ ಏನು ಪಾಪ್ಯುಲೇಷನ್ ಅಲ್ಲಿ ನಾವು ಮೊದಲಿದೀವಿ ಆನೆಗಳನ್ನ ಸಂರಕ್ಷಣೆ ಮಾಡೋದು ನಮ್ಮ ಹೊಣೆಯಾಗಿರುತ್ತೆ ನಮ್ಗೆ ಡಾಕ್ಟರ್ಸ್ಗಳು ಎಕ್ಸ್ಪೀರಿಯನ್ಸ್ಡ್ ಡಾಕ್ಟರ್ಸ್ ನ ಕೊರತೆ ಕಾಣ್ತಾ ಇದೆ ಎಲ್ಲಾ ಕ್ಯಾಂಪ್ ಅಲ್ಲೂ ಸೊ ನಾನು ನೇರವಾಗಿ ಇದನ್ನ ಸ್ಪಷ್ಟವಾಗಿ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾವು ದಸರಾನಲ್ಲಿ ತುಂಬಾ ಒಡನಾಟ ಇಟ್ಕೊಂಡಿರ್ತ ಡಾಕ್ಟರ್ ಅವರವರ ಮಾತೃ ಇಲಾಖೆಗೆ ಟ್ರಾನ್ಸ್ಫರ್ ಆಗಿದ್ದಾರೆ ಅವ್ರನ್ನ ನಾವು ಕರೆಸ್ಕೋಬೋದಿತ್ತು ಇಲ್ಲ ಅಂತಂದ್ರೆ ಪರದೇಶದಿಂದ ಅಂತಂದ್ರೆ ಹೊರದೇಶದಲ್ಲಿ ಆನೆಗಳನ್ನ ನೋಡ್ಕೊಳ್ತಾ ಇರೋ ಡಾಕ್ಟರ್ನ ಯಾರನ್ನಾರ ಒಂದ್ 4 ಜನನ್ನ ನಾವು ಇಲ್ಲಿ ಕರ್ಕೊಂಡು ಒಂದು ಉನ್ನತ ಮಟ್ಟದಲ್ಲಿ ಸಭೆ ಮಾಡಿ ಅಂತಂದ್ರೆ ಅರಣ್ಯ ಇಲಾಖೆಯವರು ಅದನ್ನ ಎಚ್ಚೆತ್ಕೊಂಡು ಒಂದು ನುರಿತ ವೈದ್ಯರ ಒಂದು ತಂಡನೇ ಬೇಕಾಗಿದೆ ನಮ್ಗೆ ಇಲ್ಲೇನಾಗಿದೆ ಅಂತಂದ್ರೆ ಎಲ್ಲ ಎಕ್ಸ್ಪಿರಿಮೆಂಟ್ ಮಾಡೋದಕ್ಕೆ ನಾವು ಹೋಗ್ತಾ ಇದೀವಿ ಹೊರತು ಎಕ್ಸ್ಪಿರಿಮೆಂಟ್ ಮಾಡೋದಕ್ಕೆ ಇದು ಟೈಮ್ ಅಲ್ಲ ನಮ್ಮಲ್ಲಿ ಸೆಕೆಂಡ್ ಲೈನ್ ಆಫ್ ಎಲಿಫೆಂಟ್ಸೇ ಇಲ್ಲ ದಸರಾ ಆನೆಗಳಿಗೆ ಒಂದ್ 10 ಆನೆ ಬೇಕು ಅಂತಂದ್ರೆ ಸೊ ಅದನ್ನ ಆ ನಿಟ್ಟಿನಲ್ಲಿನೂ ನಾವು ಯೋಚನೆ ಮಾಡಿ ಅಲ್ಲಿ ಗಜಪಡೆಗಳನ್ನ ನಿರ್ವಹಣೆ ಆಗ್ಬೇಕು ಇಂಥ ಕೆಲ್ಸಕ್ಕೆ ಆಗಿರ್ಬೋದು ಮತ್ತೊಂದು ಕೆಲ್ಸಕ್ಕೆ ಆಗಿರ್ಬೋದು ದಸರಾಗೆ ಆಗಿರ್ಬೋದು ನಮ್ಮಲ್ಲಿ ಪಳಗಿರೋ ಆನೆಗಳು ಕಮ್ಮಿ ಇದೆ ನಾವು ಬೇರೆ ರಾಜ್ಯಕ್ಕೆ ಆನೆಗಳನ್ನ ಕೊಡೋದು ನಿಲ್ಲಿಸ್ಬೇಕು ಅಂತ ನನ್ನ ಒಂದು ಮನವಿ ಈಗ ನೀವು ಬಲಾಬಲದ ಬಗ್ಗೆ ಕೂಡ ಹೇಳ್ತಾ ಇದ್ರಿ ಜೊತೆಗೆ ನಮಗೆ ಒಂದು ಫೋಟೋ ತುಂಬಾ ಕರುಳು ಕಿವುಚದಂತಾಗುತ್ತೆ ಅಂದ್ರೆ ಆತ ಮರಕ್ಕೆ ಒರಗಿ ನಿಂತಿರೋದು ಎಷ್ಟು ಅವತನಿಗೆ ಸುಸ್ತ ಆಗಿರಬಹುದು ಅಲ್ಲಿ ಅಲ್ಲಿ ಆಗಿರುವಂತಹ ಎಡವಟ್ಟುಗಳು ಆ ನಂತರ ಆ ಕೊಂಬಿನಿಂದ ಚುಚ್ಚದಂತಹ ಸಂದರ್ಭದಲ್ಲಿ ಆತನ ಸಹಿಸೋದಿಕ್ಕೂ ಕೂಡ ಆಗದೆ ಜೊತೆಗೆ ತನ್ನ ಮಾವುತರನ್ನ ಕಾವಾಡಿಗರ ಅವ್ರು ಸೇಫ್ ಆಗಿದ್ದಾರಾ ಅನ್ನೋದನ್ನ ನೋಡ್ಕೊಂಡು ಕೂಡ ಕಾದಾಟ ಮಾಡ್ತೇವೆ ಅಂತ ಹೇಳಿದ್ರೆ ಅದನ್ನ ನೋಡೋದಕ್ಕೆ ಒಂಥರ ತುಂಬಾ ಬೇಜಾರಾಗತ್ತೆ ಅಂತ ಹೇಳಿ ಹೌದು ಹೌದು ಮೇಡಮ್ ತುಂಬಾ ಬೇಜಾರಾಗ್ತಾ ಇದೆ ನಾವು ಅರ್ಜುನನಂತ ಆನೆ ಕಳ್ಕೊಂಡಿರೋದು ಡಿಪಾರ್ಟ್ಮೆಂಟ್ಗೆ ಅಲ್ಲ ವನ್ಯಜೀವಿ ಪ್ರಿಯರಲ್ಲೂ ಅದೊಂದು ಒಂದ್ ರೀತಿ ಬೇಸರ ಇದೆ ಡಿಪಾರ್ಟ್ಮೆಂಟ್ಗೆ ನಾವು ಕೇಳ್ಕೊಳ್ಳೋದು ಇಷ್ಟೇನೆ
ಒಂದು ಒಳ್ಳೆಯದೊಂದು ವೈದ್ಯರ ತಂಡವನ್ನ ರಚನೆ ಮಾಡಿ ಒಂದು ಕಾರ್ಯ ಈ ತರ ಕಾರ್ಯಾಚರಣೆಯಲ್ಲಿ ಯಾವ ರೀತಿ ಹೋಗ್ಬೇಕು ಅನ್ನೋದನ್ನ ಒಂದು ತಜ್ಞರ ಒಂದು ಸಮಿತಿ ಬೇಕು. ಆನೆಗಳು ಹಿಡಿಬೇಕಾ ಬೇಡವಾ, ಇಲ್ಲ ಕ್ಯಾಪ್ಚರ್ ಆಗ್ಬೇಕಾ, ಇಲ್ಲ ಅಂತಂದ್ರೆ ಯಾವ ಜಾಗದಲ್ಲಿ ಹಾಕ್ಬೇಕು, ಅದಕ್ಕೊಂದು ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಆಫ್ ಅದಿದೆ, ಅದನ್ನ ಫಾಲೋ ಮಾಡ್ಲಿ, ಎಸ್ ಒ ಪಿ ಅದನ್ನ ಫಾಲೋ ಮಾಡ್ಲೇಬೇಕು, ಆ ಗೈಡ್ಲೈನ್ಸ್ ನಾವು ಫಾಲೋ ಮಾಡ್ಲೇಬೇಕು. ಸೊ ಇಲ್ಲಿ ಕೂಡ ಒಂದಷ್ಟು ಲೋಪದೋಷಗಳು ಆಗಿದೆ ಎಸ್ ಒ ಪಿ ಯ ಪಾಲನೆ ಮಾಡುವಲ್ಲಿ ಅನ್ನೋದು, ಇದು ಎಡವಟ್ಟಿಗೆ ಕಾರಣ ಆಗಿರೋದು, ಅರ್ಜುನ ಅನ್ನ ಕಳ್ಕೊಳ್ಳೋದಕ್ಕೆ ಕಾರಣ ಆಗಿದೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ವಲೀಶ್ ಅವರೇ, ನ್ಯೂಸ್ ಏಟಿನ್ ಜೊತೆ ಮಾತನಾಡಿದ್ದಕ್ಕಾಗಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅರಣ್ಯ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷೆ ತಾರಾ ಮಾತನಾಡಿದ್ದಾರೆ. ನೋಡಿ ಅರ್ಜುನ ಇನ್ನಿಲ್ಲ ಅಂತ ನಮ್ಗೆ ನೆನ್ಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಆ ಮಾತನ್ನ ಹೇಳೋದಕ್ಕೆ ಕಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ ಅವ್ರ ಜೊತೆ ನಮ್ಗೆ ಒಂದ್ ರೀತಿಯ ಭಾವನಾತ್ಮಕ ಸಂಬಂಧ ಆಯ್ತು. ಆತ ಅಂಬಾರಿಯನ್ನ ಹೊರತಾ ಇದ್ರೆ ನಾವ್ ಎಲ್ಲರೂ ಕೂಡ ಯಾವ ರೀತಿಯಾಗಿ ಚಾಮುಂಡೇಶ್ವರಿ ನೋಡ್ತಾ ಇದ್ವು ಅದೇ ರೀತಿಯಾಗಿ ಅರ್ಜುನನನ್ನ ಕೂಡ ನಾವು ನೋಡ್ತಾ ಇದ್ವಿ, ಆ ರೀತಿಯಾದಂತಹ ಒಂದು ಸಂಬಂಧ. ಅಲ್ಲ ಡೆಫಿನೆಟ್ಲಿ ಎಸ್, ಯಾಕೆಂತಂದ್ರೆ ನನ್ಗೆ ಒಂಥರ ಪರ್ಸನಲ್ ಆಗಿ 4-5 ಸತಿ ಅವನನ್ನ ಮೀಟ್ ಮಾಡ್ಬಿಟ್ಟಿದೀನಿ. ಒಂಥರ ತುಂಬಾ ಹಂಬಲ್, ತುಂಬಾ ಫ್ರೆಂಡ್ಲಿ. ಒಂದು ಎಮೋಷನಲಿ ನೀನ್ ಹೇಳ್ದಾಗೆ ಎಮೋಷನಲಿ ನನ್ಗೆ ಸ್ವಲ್ಪ ದೇವ್ರು ಅದೆಲ್ಲ ಒಂಚೂರು ಜಾಸ್ತಿ, ಅದ್ ನನ್ಗೆ ಅಂಬಾರಿ ಹೊರುತ್ತೆ ಅಂತ ಏನೋ ಒಂದು ಭಕ್ತಿ ಅವನ್ನ ನೋಡಿದ್ರೆ. ಅವ್ನ್ಗೆ ಊಟ ಕೊಡೋದು, ಅವ್ನ್ಗೆ ಊಟ ಕೊಡ್ಬೇಕಾದ್ರೆ ನಾನು ಹೋಗ್ಬಿಟ್ಟು ಬೆಲ್ಲ ಅದು ಎಲ್ಲ ಕೊಡ್ತಾರೆ ಅವರು, ಅದನ್ನ ನಾನು ಕೊಡ್ತಿದ್ದೆ. ಆಮೇಲೆ ಅಲ್ಲಿ ಮಾವುದ್ರು ಹೆಚ್ಚಾಗಿ ಅವರು ತಮಿಳಲ್ಲಿ ಮಾತನಾಡ್ತಾರೆ ಆ ಹುಡುಗರು. ಒಂಥರ ಪರಿಚಯಸ್ಥರು ಬಂದಾಗ ನಮ್ಗೆ ಒಂಥರ ಅವರೆಲ್ಲರೂ ಅಂತ ಗೊತ್ತಾದ್ರೆ ಒಂಥರ ಅಟ್ಯಾಚ್ಮೆಂಟ್, ನಿಮ್ಗೆ ಗೊತ್ತಾಗುತ್ತೆ ಆ ಟಚ್, ಆ ನೋಡೋ ನೋಟ, ಮತ್ತೆ ತಿರುಗೋದು ನಮ್ ಕಡೆ ಅದಿದೆಯಲ್ಲ. ಅದಕ್ಕೆ ಅವ್ರು ಹೇಳೋರು, ಏನೋ ಇದೆ ಮೇಡಮ್ ನಿಮ್ಗೆ, ನಿಮ್ಗೂ ಅರ್ಜುನ್ಗೆ ಅವನ್ಗೆ ಮೊದ್ಲಿಂದಾನೆ ಗುರ್ತಿದ್ದಂಗಿದ್ದಾನೆ ನಿಮ್ಗೆ ಅಂತ ಅಂದ್ರೆ ಐ ವಾಸ್ ಸೋ ಅಟ್ಯಾಚ್ಡ್. ನಿಜವಾಗ್ಲೂ ಶಾಕಿಂಗ್ ಇದು ನನಗೆ. ಬೆಳಗ್ಗೆ ಗೊತ್ತಾಯ್ತು ನನಗೆ ಹೆಂಗಾಯ್ತು ಅಂದ್ರೆ, ಅವನ್ ನನಗೆ ಗೊತ್ತಿರೋ ತರ ಐ ತಿಂಕ್ ಜೋಸಫ್ ಅವ್ರು ಗೊತ್ತಿರುತ್ತೆ, ಅದಕ್ಕೊಂದು 60-62 ವರ್ಷ ಇರ್ಬೋದೇನೋ ಅಷ್ಟೇ. ಚಿಕ್ಕವನು ಶಕ್ತಿ ಇರೋಂಥವನು, ಅಂದ್ರೆ ಅಷ್ಟು ಭಾರ ಅಂಬಾರಿನ ಹೊರೋಂಥವನು. ತುಂಬಾ ಕಷ್ಟ ಅನ್ಸುತ್ತೆ ಕಣಪ್ಪ, ಇದನ್ನೆಲ್ಲ ಅರಗಿಸ್ಕೊಳಕ್ಕೆ ಕಷ್ಟ. ಬಿಕಾಸ್ ತುಂಬಾ ಅಟ್ಯಾಚ್ ಆಗ್ಬಿಡ್ತೀವಿ. ಅವ್ನ ಏನ್ ದಿನ ಏನ್ ನೋಡ್ತಾ ಇರ್ಲಿಲ್ಲ, ಯಾವಾಗ್ಲೂ ಒಂದ್ 2-3 ಸತಿ ಅವನು ಭೇಟಿ ಮಾಡಿರೋದಷ್ಟೇ. ಅಧ್ಯಕ್ಷ ಕೂಡ ನೀವು ಆಗಿದ್ರಿ. ಇಲ್ಲ ನಂಗೆ ತುಂಬಾ ನೋವಾಗ್ತಿದೆ, ನಿಜವಾಗ್ಲೂ ಹೇಳ್ತೀನಿ, ಸತ್ಯ ಹೇಳ್ತೀನಿ. ಯಾಕಂದ್ರೆ ನಮ್ಮ ಮನೇಲಿ ನನ್ಗೆ ಅದಕ್ಕೆ ನನಗೆ ತುಂಬಾ ಭಯ ಅಂದ್ರೆ, ನಮ್ಮ ಮನೇಲಿ ನನ್ನ ಮಗನಿಗೆ ನಾಯಿ ಮರಿಗಳು ಬೀದಿ ನಾಯಿ ಅದನ್ನೆಲ್ಲ ಕರ್ಕೊಂಡ್ಬಂದು ಸಾಕ್ತಾ ಇರ್ತಾನ ಅವನು. ನನಗೆ ಅಟ್ಯಾಚ್ಮೆಂಟ್ ಬೆಳೆಸ್ಕೊಳಕ್ಕೆ ಭಯ, ಅದತ್ರ ಹೋಗಿ ಅಟ್ಯಾಚ್ಮೆಂಟ್ ನಂಗೆ ಒಂಥರ ಇಮೋಷನಲ್ ಅಟ್ಯಾಚ್ ಆಗ್ಬಿಡ್ತೀನಿ ಯಾವ್ದ್ರ ಜೊತೆ ಏನಾದ್ರು. ಅದ್ ಏನಾದ್ರು ಒಂದ್ ಸಣ್ಣ ಕಳೆದೋಯ್ತು, ಅದಕ್ಕೆ ಏನೋ ಗಾಯ ಆಯ್ತು, ಒಂಥರ ತುಂಬಾ ಒಂಥರ ನಮ್ಮ ಮನೇಲಿ ಓ ನೀನ್ ಯಾಕೆ ಹಿಂಗ ಆಡ್ತೀಯಮ್ಮ, ಸದ್ಯ ಎಲ್ಲ ಪ್ರಾಣಿಗಳ ಹೋಗಿ ಬರ್ಕಡಮ್ಮ ನೀನು ಅಂತ ಆತರ. ಐ ಡೋಂಟ್ ನೋ, ಅರ್ಜುನ ಈಸ್ ಸಚ್ ಒನ್, ನನಗ ಅದನ್ನ ಆನೆ ಅದೊಂದ್ ಪ್ರಾಣಿ ಅದ್ ಹಂಗಲ್ಲ, ಇಟ್ ಈ ವಾಸ್ ಡೈರೆಕ್ಟ್ಲಿ ಅಟ್ಯಾಚ್ ಟು ಮೀ, ಒಂಥರ ನೇರವಾಗಿ ನನಗೆ ಸಂಬಂಧಿಕ ಅನ್ನೋ ತರ, ನಮ್ಮನೆಯವನು ಅನ್ನೋ ತರ, ಅಥವಾ ನಮ್ ದೇವನ ಹೊರತಾನೆ ಅನ್ನೋ ಭಕ್ತಿ. ಮೆಕ್ಕೆಜೋಳ ಸಂಸ್ಕರಣಾ ಘಟಕ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು 7 ಮಂದಿ ಕಾರ್ಮಿಕರು ದುರ್ಮರಣಕ್ಕೀಡಾಗಿದ್ದು ಕಾರ್ಯಾಚರಣೆಯನ್ನ ಮುಗಿಸಿದ್ದಾರೆ ರಕ್ಷಣಾ ಸಿಬ್ಬಂದಿ. 7 ಕಾರ್ಮಿಕರು ಈ ಒಂದು ಘಟನೆಯಲ್ಲಿ ಸಾವನ್ನಪ್ಪಿದ್ದಾರೆ. ವಿಜಯಪುರ ಜಿಲ್ಲಾಸ್ಪತ್ರೆಗೆ ಶವಗಳನ್ನು ರವಾನೆ ಮಾಡಲಾಗಿದ್ದು ಡಾಕ್ಟರ್ ಶಿವಾನಂದ ಅವರ ನೇತೃತ್ವದಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಾಗಿದೆ. ಈಗಾಗಲೇ ಮರಣೋತ್ತರ ಪರೀಕ್ಷೆ ಆದ ಬಳಿಕ ಬಿಹಾರದ ಗ್ರಾಮಗಳಿಗೆ ಕಾರ್ಮಿಕರ ಶವವನ್ನು ರವಾನೆ ಮಾಡಲಾಗುತ್ತೆ. ಮೆಕ್ಕೆಜೋಳದ ಮೂಟೆಯಲ್ಲಿ ಯಮ ಇದ್ದ ಬಿಹಾರ ಕಾರ್ಮಿಕರಿಗೆ ಈ ಮೂಟೆಯೇ ಮೃತ್ಯು ಆಗಿದ್ದು 7 ಮಂದಿ ಕಾರ್ಮಿಕರು ದುರ್ಮರಣಕ್ಕೆ ಈಡಾಗಿದ್ದಾರೆ. ಈಗಾಗಲೇ ನೀವು ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸಬಹುದು, ಕಾರ್ಯಾಚರಣೆ ಮುಗಿದಿದ್ದು ಈಗಾಗಲೇ 7 ಮಂದಿ ಕಾರ್ಮಿಕರ ದುರ್ಮರಣಕ್ಕೀಡಾಗಿದ್ದಾರೆ. ಜಿಲ್ಲಾಸ್ಪತ್ರೆಗೆ ಶವಗಳನ್ನು ರವಾನೆ ಮಾಡಲಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ಈಗಾಗಲೇ 7 ಕಾರ್ಮಿಕರ ದುರ್ಮರಣಕ್ಕೆ ಈಡ ಆಗಿರುವಂಥದ್ದು, ಈಗಾಗಲೇ ಮರಣೋತ್ತರ ಪರೀಕ್ಷೆ ನಡೆದಿದೆಯಾ, ಅವರ ಕುಟುಂಬಸ್ಥರಿಗೆ ಈಗಾಗಲೇ ಶವಗಳನ್ನು ಹಸ್ತಾಂತರ ಮಾಡಲಾಗಿದೆಯಾ, ಹೇಗೆ? ನವಿತಾ ಜೈನ್, ವಿಜಯಪುರದ ರಾಜ್ಗುರು ಫುಡ್ ಇಂಡಸ್ಟ್ರೀಸ್ ನಲ್ಲಿ ಈ ಒಂದು ದುರಂತ ಸಂಭವಿಸಿರತಕ್ಕಂಥದ್ದು ನನ್ನ ಹಿಂಭಾಗದಲ್ಲಿ ನೋಡತಕ್ಕಂಥ ದೃಶ್ಯ ಇದು. ದೊಡ್ಡ ಗೋಡೌನ್ ಇಲ್ಲಿ ಒಳಗಡೆ ಏನಂದ್ರೆ 4-5 ಸಂಸ್ಕರಣಾ ಘಟಕಗಳಿವೆ. ಇನ್ನು ರೈತರಿಂದ ಸಂಗ್ರಹವಾದಂತಹ ಮೆಕ್ಕೆಜೋಳವನ್ನ ಇಲ್ಲಿ ಕ್ಲೀನ್ ಮಾಡಲಾಗುತ್ತೆ. ಅದರಲ್ಲಿ ಮೇಲ್ಗಡೆ ಸುಮಾರು 40-ಕ್ಕೂ ಹೆಚ್ಚು ಟನ್ಗಳಷ್ಟು ಮೆಕ್ಕೆಜೋಳ ಇರುತ್ತೆ. ಕೆಳಗಡೆ ಸಂಸ್ಕರಣಗೊಂಡ ಬಂದಂತಹ ಮೆಕ್ಕೆಜೋಳವನ್ನ ಅಲ್ಲಿ ಕಾರ್ಮಿಕರು ನಿಂತ್ಕೊಂಡು ಕೆಲಸ ಮಾಡ್ತಾರೆ. ಆ ಸಂದರ್ಭದಲ್ಲಿ ಮೇಲ್ಗಡೆ ಇದ್ದಂತಹ ಈ ಒಂದು ದೊಡ್ಡ
ಟನಲ್ ಇದೆ ಅದು ಕುಸಿ ಬಿದ್ದಿರತಕ್ಕಂಥದ್ದು. ಹೀಗಾಗಿ ಈ ಇದರ ಒಳಗಡೆ ಅಂದ್ರೆ ಸುಮಾರು 7 ಜನ ಕಾರ್ಮಿಕರು ಸಿಲುಕಿಕೊಂಡಿದ್ರು. ಇವರೆಲ್ಲರೂ ಕೂಡ ಬಿಹಾರ ಮೂಲದವರು ಅಂತೇಳಿ ಹೇಳಲಾಗ್ತಿದೆ. ಏನು ನಿನ್ನೆ 20 ಗಂಟೆಗೂ ಹೆಚ್ಚು ಕಾಲ ನಡೆದಂತಹ ಕಾರ್ಯಾಚರಣೆ ಇಲ್ರಿ, ಈಗ ಎಲ್ಲರ ಪಾರ್ಥಿವ ಶರೀರವನ್ನು ಹೊರಗಡೆ ತೆಗೆಯಲಾಗಿದೆ. ಏನು ಪುಣೆ ಮೂಲದ NDRF ಸಿಬ್ಬಂದಿ ಆಗಿರ್ಬೋದು ಮತ್ತು ಬೆಳಗಾವಿ ಮತ್ತು ಏನು ಕಲಬುರಗಿಯಿಂದ ಬಂದಂತಹ STRF ಸಿಬ್ಬಂದಿ ಕಾರ್ಯಾಚರಣೆಯನ್ನ ಮುಗಿಸಿದ್ದಾರೆ. ಪ್ರಮುಖವಾಗಿ ಈಗ ನೋಡತಕ್ಕಂಥದ್ದು ಈ ಒಂದು ಏನು ಸಂಸ್ಕರಣಾ ಘಟಕದ ಅವಶೇಷಗಳನ್ನ JCB ಮೂಲಕ ಅದನ್ನ ಕಟ್ ಮಾಡಿ ಕೆಳಗಡೆ ತರುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಈ ನೋಡಬಹುದು ಇದು ಸಂಸ್ಕರಣಾ ಘಟಕದ, ಇವು ಕೂಡ ಅವಶೇಷಗಳು. ಎಲ್ಲರೂ ಕೂಡ ಈಗ ಸಂಸ್ಕರಣಾ ಘಟಕದ ಒಳಗೆ ಹೊರಗೆ ತಂದು ಹಾಕುವಂತಹ ಪ್ರಯತ್ನವನ್ನು ಮಾಡಲಾಗಿರ್ತಕ್ಕಂಥದ್ದು. ಈಗ ಏನು ವಿಜಯಪುರದ ಜಿಲ್ಲಾಸ್ಪತ್ರೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಎಂ ಬಿ ಪಾಟೀಲ್ ಕೂಡ ಭೇಟಿ ನೀಡಿದ್ದಾರೆ. ಇನ್ನು ಬಿಹಾರ ಮೂಲದ ಕಾರ್ಮಿಕರಿಗೆ ಇಂಡಸ್ಟ್ರೀಸ್ ಪರವಾಗಿ 5 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಲಾಗಿದ್ದು, ಸರ್ಕಾರದಿಂದ 2 ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀವಿ ಅಂತೇಳಿ ಸದ್ಯ ಘೋಷಣೆ ಮಾಡಿದ್ದಾರೆ. ಮತ್ತು ಏನು ಬಿಹಾರಕ್ಕೆ ಏನು ಮೃತದೇಹಗಳನ್ನು ಕೊಂಡೊಯ್ಯತಕ್ಕಂಥದ್ದು ದೊಡ್ಡ ಸಮಸ್ಯೆ ಆಗಿತ್ತು. ಹೀಗಾಗಿ ಮೃತ ಪಾರ್ಥಿವ ಶರೀರಗಳನ್ನು ಏರ್ಲಿಫ್ಟ್ ಮಾಡ್ತೀವಿ ಅಂತೇಳಿ ಈಗ ಸಚಿವ ಎಂ ಬಿ ಪಾಟೀಲ್ ಹೇಳಿರ್ತಕ್ಕಂಥದ್ದು. ಜಿಲ್ಲಾ ಉಸ್ತುವಾರಿ ಸಚಿವ ಎಂ ಬಿ ಪಾಟೀಲ್ ನಿನ್ನೆಯಿಂದ ಕೂಡ ಅಧಿಕಾರಿಗಳ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದರು. ಈಗ ಕೂಡ ಏನು ವಿಜಯಪುರದ ಜಿಲ್ಲಾಸ್ಪತ್ರೆಯಲ್ಲಿ ಕೂಡ ಅವರು ಭೇಟಿ ನೀಡಿ ಈಗ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಏನು ವಿಜಯಪುರ ಜಿಲ್ಲಾಡಳಿತ ಸಂಪೂರ್ಣವಾಗಿ ರಕ್ಷಣಾ ಕಾರ್ಯಾಚರಣೆ ನಿನ್ನೆಯಿಂದ ತೊಡೆದುಕೊಂಡಿತ್ತು. ಈಗ ಏನು NDRF ಸಿಬ್ಬಂದಿ ಏನು ಪುಣೆಯಿಂದ ಬಂದಿದ್ರು, ಅವರು ತಮ್ಮ ಕೆಲಸವನ್ನು ಮುಗಿಸಿ ಈಗ ಸದ್ಯ ಪುಣೆಗೆ ವಾಪಸ್ಸಾಗಿದ್ದಾರೆ. ನವಿತಾ ಜೈನ್ ದುರಂತದಲ್ಲಿ ಏನು ಮೃತಪಟ್ಟಿದ್ದಾರೆ 7 ಜನರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿರ್ತಕ್ಕಂಥದ್ದು. ಅದೇ ರೀತಿ ಬಿಹಾರ ಅತ್ಯಂತ ದೂರ ರಾಜ್ಯ ಆಗಿದ್ದರಿಂದ ಅಲ್ಲಿ ರಸ್ತೆ ಮಾರ್ಗವಾಗಿ ಪಾರ್ಥಿವ ಶರೀರಗಳನ್ನು ಸಾಗಾಟ ಮಾಡೋದು ದೊಡ್ಡ ಸವಾಲಾಗಿತ್ತು. ಹೀಗಾಗಿ ಈಗ ಏರ್ಲಿಫ್ಟ್ ಮಾಡೋ ನಿರ್ಧಾರಕ್ಕೆ ಸರ್ಕಾರ ಬಂದಿದೆ. ಇದು ಕುಟುಂಬಸ್ಥರ ಸಂತಸಕ್ಕೆ ಕುಟುಂಬಸ್ಥರ ಸಮಾಧಾನಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಇಲ್ಲಿರ್ತಕ್ಕಂಥ ಅನೇಕ ಬಿಹಾರ ಮೂಲದ ಕಾರ್ಮಿಕರು ಕೂಡ ಈಗ ಆಗ್ರಹವನ್ನು ಮಾಡ್ತಿದ್ದಾರೆ ನಮಗೆ ರಕ್ಷಣೆ ಕೊಡಬೇಕು ಅಂತಕ್ಕಂಥದ್ದು. ಮತ್ತೊಂದು ಕಡೆ ಏನು ಈ ಒಂದು 2000ಕ್ಕೂ ಹೆಚ್ಚು ಎಕರೆ ಪ್ರದೇಶದಲ್ಲಿರ್ತಕ್ಕಂಥ ಇಂಡಸ್ಟ್ರೀಸ್ನಲ್ಲಿ ಒಂದೇ ಒಂದು ಅಗ್ನಿಶಾಮಕ ಠಾಣೆ ಇಲ್ಲ. ಅಗ್ನಿಶಾಮಕ ಠಾಣೆಗಾಗಿ ಇಲ್ಲಿ ಭೂಮಿ ಇದ್ರೂ ಕೂಡ ಇದುವರೆಗೂ ಠಾಣೆಯನ್ನು ರಾಜ್ಯ ಸರ್ಕಾರ ಸ್ಥಾಪನೆ ಮಾಡಿಲ್ಲ. ಈ ನಿಟ್ಟಿನಲ್ಲಿ ಸಚಿವ ಎಂ ಬಿ ಪಾಟೀಲ್ ಕ್ರಮ ವಹಿಸಬೇಕು ಅಂತಕ್ಕಂಥದ್ದು ಸ್ಥಳೀಯ ಕೈಗಾರಿಕೋದ್ಯಮಿಗಳ ಆಗ್ರಹವಾಗಿದೆ. ನವಿತಾ ಜೈನ್, ಓಕೆ, ಥ್ಯಾಂಕ್ ಯು ಚಂದ್ರಕಾಂತ್ಸುಗಂಧಿ ಡೀಟೇಲ್ಸ್ಗೆ. ಮೆಕ್ಕೆಜೋಳ ಸಂಸ್ಕರಣಾ ಘಟಕ ಕುಸಿತಗೊಂಡು ಈಗಾಗಲೇ 7 ಮಂದಿ ಕಾರ್ಮಿಕರು ದುರ್ಮರಣಕ್ಕೀಡಾಗಿರುವಂತಹ ಘಟನೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ವಿಜಯಪುರ ಜಿಲ್ಲಾಸ್ಪತ್ರೆಗೆ ಶವಗಳನ್ನು ರವಾನೆ ಮಾಡಲಾಗ್ತಾ ಇದೆ. ಮರಣೋತ್ತರ ಪರೀಕ್ಷೆಯನ್ನು ನಡೆಸಬೇಕು. ಮರಣೋತ್ತರ ಪರೀಕ್ಷೆ ಆದ ನಂತರ ಬಿಹಾರದ ಗ್ರಾಮಗಳಿಗೆ ಕಾರ್ಮಿಕರ ಶವವನ್ನು ರವಾನೆ ಮಾಡಲಾಗುತ್ತೆ. ಈಗ ಏರ್ಲಿಫ್ಟ್ ಮಾಡ್ತೀವಿ ಅನ್ನುವಂತಹ ವಿಚಾರವನ್ನು ಕೂಡ ಸಚಿವರು ಹೇಳಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಈಗ ಆಯಾ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನು ವಿಜಯಪುರದಲ್ಲಿ ಮೃತಪಟ್ಟಂತಹ ಕಾರ್ಮಿಕರಿಗೆ ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ. ಮೃತರ ಕುಟುಂಬಕ್ಕೆ 2 ಲಕ್ಷ, ಗಾಯಾಳುಗಳಿಗೆ 50,000 ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಲಾಗಿದ್ದು, ಉಸ್ತುವಾರಿ ಸಚಿವರಾಗಿರುವ ಎಂ ಬಿ ಪಾಟೀಲ್ ಈಗ ಪರಿಹಾರವನ್ನು ಘೋಷಿಸಿದ್ದಾರೆ. ಅದರ ಜೊತೆಗೆ ಈಗಾಗಲೇ ಶವಗಳನ್ನು ಏರ್ಲಿಫ್ಟ್ ಮಾಡಲಾಗುವುದು ಅಂತ ಹೇಳಿದ್ದಾರೆ. ಪಾಟ್ನಾದ ಮೂಲಕ ಅವರ ಗ್ರಾಮಗಳಿಗೆ ಈ ಶವಗಳನ್ನು ರವಾನೆ ಮಾಡಲಾಗುತ್ತೆ ಅಂತ ಹೇಳಿ ಉಸ್ತುವಾರಿ ಸಚಿವ ಎಂ ಬಿ ಪಾಟೀಲ್ ಘೋಷಣೆಯನ್ನ ಮಾಡಿದ್ದಾರೆ. ಮೆಕ್ಕೆಜೋಳ ಸಂಸ್ಕರಣಾ ಘಟಕ ಕುಸಿತಗೊಂಡು 7 ಮಂದಿ ಕಾರ್ಮಿಕರು ದುರ್ಮರಣಕ್ಕೀಡಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಆಲ್ರೆಡಿ ಈಗಾಗಲೇ ರಕ್ಷಣಾ ಸಿಬ್ಬಂದಿ ಕಾರ್ಯಾಚರಣೆಯನ್ನು ಮುಗಿಸಿ ಈಗ ವಿಜಯಪುರ ಜಿಲ್ಲಾಸ್ಪತ್ರೆಗೆ ಶವಗಳನ್ನು ರವಾನೆ ಮಾಡಲಾಗಿದೆ. ಡಾಕ್ಟರ್ ಶಿವಾನಂದ್ ಅವರ ನೇತೃತ್ವದಲ್ಲಿ ಮರಣೋತ್ತರ ಪರೀಕ್ಷೆ ನಡೆಯಲಿದೆ. ಆ ನಂತರ ಏರ್ಲಿಫ್ಟ್ ಮೂಲಕ ಮೃತದೇಹಗಳನ್ನು ತೆಗೆದುಕೊಂಡು ಹೋಗಲಾಗುತ್ತೆ.